ಪಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಯುವ ತಂಡ ರಚನೆ ಪಕ್ಷನ ಇಷ್ಟೇ ಇಲ್ಲದವರಿಗೆ ವಿಜೇಂದ್ರ ವಾರ್ನಿಂಗ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಈ ಹಿಂದೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಲೆಕ್ಕಾಚಾರ ಏನು ಅಂದರೆ ಯಡಿಯೂರಪ್ಪನವ್ರು ಅವರೇ ಬಿಡಿ ನೋಡ್ಕೊಳ್ಳೋಣ ಉಳಿದಿದ್ದವ್ರು ನೋಡ್ಕೋತಾರೆ ಅನ್ನೋರು ಈಶ್ವರಪ್ಪ ಅವರು ಅವರೇ ಬಿಡಿ ಅವ್ರು ಉಳಿದಿದವರು ನೋಡ್ಕೊತಾರೆ ಅನ್ನೋರು ಉತ್ತರ ಕರ್ನಾಟಕದ ಶೆಟ್ಟರ್ ಅವರೇ ಬಿಡ್ರಿ ಜಗದೀಶ್ ಶೆಟ್ಟರ್ ಅವರು ನೋಡ್ಕೋತಾರೆ ಅನ್ನೋರು ಈಗ ಮುಂದೆ ಇವತ್ತಿನ ಬಿಡಿ ಮುಂದಿನ ಹತ್ತು ವರ್ಷಕ್ಕೆ ಅಂತ ಯೋಚನೆ ಮಾಡಿದಾಗ ಕರ್ನಾಟಕದಲ್ಲಿ ಬಿಜೆಪಿ ಕತೆ ಈಗಲೇ ಅಸೆಂಬ್ಲಿ ಎಲೆಕ್ಷನ್ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಇಲ್ಲಿ ಅರವತ್ತಾರಕ್ಕೆ ಬಂದು ಕೂತೈತೆ ಇದಕ್ಕೆ ತಾನೇ ವಿಜಯನ್ ರಾವ್ ಅವರು ರಾಜ್ಯಾಧ್ಯಕ್ಷರಾಗವ್ರೆ ಮುಂದೆ ಏನು ವಾಟ್ ನೆಕ್ಸ್ಟ್ ಫಾರ್ ಬಿ ಜೆ ಪಿ ಇನ್ ಕರ್ನಾಟಕ ಅಂದಾಗ ಯುವ ನಾಯಕರುಗಳಿಗೆ ಮಣೆ ಹಾಕಲೇಬೇಕಾದ ಅನಿವಾರ್ಯತೆ ಹೀಗಾಗಿ ಒಂದಷ್ಟು ಲೆಕ್ಕಾಚಾರ ಮಾಡಿ ಒಂದಷ್ಟು ಅಳೆದು ತೂಗಿ ಹೊಸ ಪದಾಧಿಕಾರಿಗಳನ್ನು ನೇಮಿಸೋರೆ ಇವೆಲ್ಲ ನೇಮಕ ಪ್ರಕ್ರಿಯೆ ಮುಗಿದ ಮೇಲೆ ಮಾತನಾಡಿರುವಂಥ ವಿಜಯೇಂದ್ರ ಅವರು ಸ್ವಪಕ್ಷದವ್ರಿಗೇನೆ ಸ್ಟ್ರಿಕ್ಟ್ ವಾರ್ನಿಂಗನ್ನು ಕೊಟ್ಟವ್ರೆ ಪಕ್ಷದಲ್ಲಿ ಭಿನ್ನ ನಡೆಗಳನ್ನು ಮಾಡುವಂಥವ್ರಿಗೆ ಸ್ಟ್ರಿಕ್ಟ್ ವಾರ್ನಿಂಗನ್ನು ಕೊಟ್ಟವ್ರೆ ಅಚ್ಚುಕಟ್ಟ ಕೆಲಸ ಮಾಡ್ಕೊಂಡಿದ್ರೆ ಮಾಡಿ ಇಲ್ಲ ಅಂತಾರೆ ಅನ್ನೋದು ವಿಜಯೇಂದ್ರ ಅವರ ಯಾಕಂದರೆ ಪಕ್ಷದಲ್ಲೇ ಇದ್ಕೊಂಡು ಬಿ ಜೆ ಪಿ ವಿರುದ್ಧವೇ ಅದು ಸೇರಿ ಇಲ್ಲ ಇದು ಸೇರಿ ಇಲ್ಲ ಇದು ಸರಿ ಅದು ಸೇರಿ ಇಲ್ಲ ಅಂತಾರೆ ಮೊನ್ನೆ ಅಷ್ಟೇ ವಿಜಯನ್ರವ್ರು ಮಾತನಾಡ್ತಾ ಬಸನಗೌಡ ಪಾಟೀಲ್ ಯತ್ನಾಳವರೂ ಸೇರಿದಂತೆ ಅಂದ್ಬಿಟ್ಟು ಒಂದಷ್ಟು ವಾರ್ನಿಂಗ್ ಕೊಟ್ಟರು ಅವ್ರ ಹೆಸರು ತಗೊಂಡು ನಾನು ಯಡಿಯೂರಪ್ಪ ಅವ್ರ ಮಗನ ದುರಂಕಾರನೂ ಇಲ್ಲ ಅಥವಾ ಬಿ ಜೆ ಪಿ ರಾಜ್ಯ ರಾಜ್ಯಾಧ್ಯಕ್ಷನ ಅಹಂಕಾರನೂ ಇಲ್ಲ ಅಂತ ಹೀಗಾಗಿ ಪದಾಧಿಕಾರಿಗಳನ್ನು ಅಳೆದು ತೂಗಿ ಲೆಕ್ಕಾಚಾರ ಮಾಡೋವ್ರೆ ಹತ್ತು ನಾಯಕರುಗಳಿಗೆ ಉಪಾಧ್ಯಕ್ಷ ಪಟ್ಟ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ನಾಯಕರುಗಳಿಗೆ ಉಪಾಧ್ಯಕ್ಷ ಪಟ್ಟವನ್ನು ಕೊಟ್ಟಿದ್ದಾರೆ ಜಾತಿ ಜಿಲ್ಲೆ ವಲಯ ಕಾರ್ಯಕ್ಷಮತೆ ಹೀಗಾಗಿ ಸಾಕಷ್ಟು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಉಪಾಧ್ಯಕ್ಷ ತಂಡದ ಪಟ್ಟಿಯನ್ನು ಅವರು ರವಾನಿಸಿದರು ಹೀಗಾಗಿ ಮುರುಗೇಶ್ ನಿರಾಣಿ ಪಂಚಮಸಾಲಿ ಸಮುದಾಯದ ಪ್ರಭಾವಿ ನಾಯಕ ಪಕ್ಷ ಮತ್ತು ಯಡಿಯೂರಪ್ಪ ಅವರಿಗೆ ಆಗಿದ್ದಾರೆ ವಿಜಯಪುರ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡದಲ್ಲಿ ಇವರ ಪ್ರಭಾವ ಇದೆ ಜೊತೆಗೆ ಇವರು ಆತ್ಮೀಯರಾಗಿದ್ದಾರೆ ಹೀಗಾಗಿ ಪಂಚಮಸಾಲಿ ಸಮುದಾಯದ ನಾಯಕನ ಕೋಟದಲ್ಲಿ ಮುರುಗೇಶ್ ನಿರಾಣಿಗೆ ಮೊದಲನೇದಾಗಿ ಮಣೆ ಹಾಕಲಾಗಿದೆ ಅಂದರೆ ಈ ಹೊಸ ಟೀಮ್ ಕ್ಯಾಪ್ಟನ್ ವಿಜಯೇಂದ್ರ ಅವರ ಹೊಸ ಟೀಮ್ನಲ್ಲಿ ಇನ್ನು ಭೈರತಿ ಬಸವರಾಜ್ ರಾಜ್ಯದಲ್ಲಿ ದಲಿತ ಮುಸ್ಲಿಂ ಒಕ್ಕಲಿಗ ಲಿಂಗಾಯತ ಬಳಿಕ ಅಧಿಕ ಜನಸಂಖ್ಯೆ ಇರೋ ಕುರುಬ ಸಮುದಾಯ ಯಡಿಯೂರಪ್ಪ ಅವರ ಕಾಲದಲ್ಲಿ ಈ ಸಮುದಾಯ ಕೆ ಎಸ್ ಈಶ್ವರಪ್ಪ ಅವರು ಪ್ರಭಾವಿ ನಾಯಕರಾಗಿ ಬೆಳೀತಿದ್ರು ಪದಲಾ ಸನ್ನಿವೇಶದಲ್ಲಿ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಹೀಗಾಗಿ ಭೈರತಿ ಬಸವರಾಜ್ ಅವರಿಗೆ ಕೂಡ ಅತಿ ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗಿದೆ ಇನ್ನು ರಾಜೇಗೌಡರು ರಾಜಗೌಡರು ತಲೆ ಕೆಡ್ಸ್ಗಳಲ್ಲ ಕ್ರಿಕೆಟಲ್ಲಿ ಸಿಕ್ಸರ್ ಹೊಡೆದಂಗೆ ಹೊಡಿತಾ ಇರ್ತಾರೆ ಯಾವ ಕೆಲಸ ಕೊಟ್ಟರು ಈ ಸಲ ಎಲೆಕ್ಷನಲ್ಲಿ ಸೋತ್ರರು ಕೂಡ ರಾಜಗೌಡರು ಪಕ್ಷ ನಿಷ್ಠೇನ ಮಾತ್ರ ಬಿಟ್ಟಿಲ್ಲ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಬಿ ಜೆ ಪಿಗಾಗಿ ಏನು ಬೇಕೆಲ್ಲ ಮಾಡೋಕ್ಕೂ ರೆಡಿ ಇರ್ತಾರೆ ಹೀಗಾಗಿ ಅವ್ರಿಗೆ ಕೂಡ ಒಂದು ಪೋಸ್ಟನ್ನು ಕೊಡಲಾಗಿದೆ ಎಲೆಕ್ಷನ್ಸು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ತಮ್ಮದೇ ಆದ ವರ್ಚಸ್ ಬೆಳೆಸ್ಕೊಂಡಿದ್ದಾರೆ ಸದಾ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿರುವ ಪ ಇವರಿಗೆ ಪದಾಧಿಕಾರಿಗಳ ತಂಡದಲ್ಲಿ ಇವರಿಗೆ ಕೂಡ ಒಂದಾಣಿಕೆ ಹೊಣೆಗಾರಿಕೆಯನ್ನು ಕೊಡಲಾಗಿದೆ ಇನ್ನು ಎನ್ ಮಹೇಶು ರಾಜ್ಯಾದ್ಯಂತ ದಲಿತ ಸಮುದಾಯಗಳ ಮತಗಳು ನಿರ್ಣಾಯಕ ಅಭ್ಯರ್ಥಿಯನ್ನು ಗೆಲ್ಲಿಸುವ ಸೋಲಿಸುವ ಶಕ್ತಿ ಈ ಸಮುದಾಯಕ್ಕೆ ಇದೆ ಹೀಗಾಗಿ ಸಮುದಾಯದ ಮತಗಳನ್ನು ಸೆಳೆಯಲು ಕ್ರೋಢೀಕರಿಸಲು ಹೈಕಮಾಂಡ್ ಮಹೇಶ್ ಅವ್ರಿಗೆ ಕೊಳ್ಳೇಗಾಲ ಕೊಳ್ಳೆಗಾಲ ಅವರಿಗೆ ಆದ್ಯತೆಯನ್ನು ನಿಂತಿದೆ ಹೀಗಾಗಿ ಎನ್ ಮಹೇಶ್ ಅವರು ಕೂಡ ಅರ್ಹರಾಗಿ ಉಪಾಧ್ಯಕ್ಷ ಸ್ಥಾನವನ್ನ ಸಿಕ್ಕಿದೆ ಇನ್ನು ಅನಿಲ್ ಬೆನಕೆ ಹರ್ತಾಳ ಅಲಪ್ಪ ರೂಪಾಲಿ ನಾಯಕ್ ಬಸವರಾಜ್ ಕಲಗಾರ್ ಮಾಳವಿಕಾ ವಿನಾಶ್ ಹಾಗೆಯೇ ಎಂ ರಾಜೇಂದ್ರ ಅವರನ್ನ ಸಹ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಲ್ಲರ ನೇಮಕದ ಹಿಂದೆ ಕೇವಲ ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆ ಒಂದೇ ಅಲ್ಲದೆ ಜಾತಿವಾರು ಲಿಂಗಾಯತರು ಕುರುಬ್ರು ಒಕ್ಕಲಿಗರು ದಲಿತ ಿಗ ನಾಯಕ ರೆಡ್ಡಿ ಬ್ರಾಹ್ಮಣ ಲಂಬಾಣಿ ಮತ್ತು ಪ್ರಾದೇಶಿಕವಾದ ನೋಡಿ ಇಪ್ಪತ್ತಾಧಿಕಾರಿಗಳಂದ್ರೆ ಕ್ಯಾಪ್ಟನ್ ಜೊತೆಗೆ ಯಾರು ಪ್ಲೇಯರ್ಸ್ ಯಾರ್ಯಾರು ಇರಬೇಕು ಅನ್ನೋ ಪಟ್ಟಿಯನ್ನು ಮಾಡಲಾಗಿದೆ ಇನ್ನು ಮೂರು ವಲಯಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನವನ್ನ ನೀಡಲಾಗಿದೆ ಮೂರು ವಲಯಕ್ಕೆ ಒಂದು ಸಂಘಟನೆ ಚತುರುವ ಮತ್ತು ಪಕ್ಷಕ್ಕೆ ನಿಷ್ಠಾವಂತರಾಗಿರುವಂತಹ ಸುನೀಲ್ ಕುಮಾರ್ ಅವರಿಗೆ ಮಣೆ ಹಾಕಲಾಗಿದೆ ಹಿಂದುಳಿದ ವರ್ಗಗಳಿಗೆ ಸೇರುವ ಸುನೀಲ್ ಕುಮಾರ್ ಅವರಿಗೆ ಕರಾವಳಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಬೆಂಬಲಿಸುವ ಯುವ ಪಡೆ ಇದೆ ಹೀಗಾಗಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಸ್ಥಾನಕ್ಕೆ ಸುನೀಲ್ ಕುಮಾರ್ ಹೆಸರು ಪ್ರಬಲ ಕೇಳಬಂದಿತ್ತು ಆದರೆ ಹೈಕಮಾಂಡ್ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಜಾತಿವಾರು ಲೆಕ್ಕಾಚಾರ ಹಾಕಿ ಮಣೆ ಹಾಕಿದ್ದು ಸುನೀಲ್ ಕುಮಾರ್ ಹೆಸರು ಕೈ ಬಿಡಲಾಗಿದ್ದು ಈಗ ರಾಜ್ಯಾಧ್ಯಕ್ಷ ವಿಜಯನ್ರಾಜ್ ಜೊತೆ ಕೆಲಸ ಮಾಡುವ ಟಿ ಸೀನಿಯರ್ ಸುನಿಲ್ ಕುಮಾರ್ ಮನೆ ಹಾಕಲಾಗಿದೆ ಉಡುಪಿ ಚಿಕ್ಕಮಗಳೂರು ಮಂಗಳೂರು ಉತ್ತರ ಕನ್ನಡದ ಶಿವಮೊಗ್ಗದಲ್ಲಿ ಕೂಡ ಇವ್ರ ಪ್ರಭಾವ ಇದೆ ಇನ್ನ ಪಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಮ್ ಗೌಡರು ಈ ಮೂವರು ಮಾಜಿ ಶಾಸಕರು ಮೂವರು ಯಡಿಯೂರಪ್ಪ ಗರಡಿಯಲ್ಲಿ ಪಳಗಿರೋರು ನಂದೀಶ್ ಮತ್ತು ಪ್ರೀತಂ ಮೂಲತಃ ಬಿ ಜೆ ಪಿಗರು ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪಿ ರಾಜೀವ್ ಬಿ ಆರ್ ಎಸ್ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ರು ನಂತರದ ವಿಲೀನ ಆಗಿತ್ತು ಜೆ ಬಿಜೆಪಿ ಜೊತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಸೋತಿದ್ರು ಲಂಬಾಣಿ ಸಮುದಾಯದ ಯುವ ನಾಯಕನಾಗಿರ್ತಿಸ್ಕೊಳದಿರುವಂತಹ ಪಿ ರಾಜೀವ್ ಅವರ ಲೋಕಸಭಾ ಚುನಾವಣೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಿಂದ ಕೂಡ ಅವರಿಗೆ ಪೋಸ್ಟ್ ಅನ್ ಕೊಡ್ಲಾಗಿದೆ ಇನ್ನು ಪ್ರೀತಮ್ ಗೌಡ್ರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ನಿಷ್ಠಾವಂತರಾಗಿರುವುದರ ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ ಯುವ ನಾಯಕನಾಗಿ ಬೆಳೆತಿರುವ ಇವರು ಸ್ಥಾನ ನೀಡಲು ಕಾರಣವಾಗಿದೆ ಇನ್ನು ನಂದೀಶ್ ರೆಡ್ಡಿಗೆ ಬೈರತಿ ಬಸವರಾಜ್ ಬಿಜೆಪಿಗೆ ಬಂದ ಬಳಿಕ ಕ್ಷೇತ್ರ ಇಲ್ಲದಂತಾಗಿದೆ ಈ ನೆಲೆ ಅವರಿಗೆ ಬೆಂಗಳೂರು ಜಿಲ್ಲೆ ಜವಾಬ್ದಾರಿ ಕೊಡಲು ರೆಡ್ಡಿ ಕೋಟದಲ್ಲಿ ನೀಡಲಾಗಿದೆ ಒಟ್ನಲ್ಲಿ ಯಾರಿಗೆಲ್ಲ ಏನೆಲ್ಲ ಪೋಸ್ಟ್ ಕೊಡಬೇಕು ಅದನ್ನ ನೀಟಾಗಿ ಕೊಡ್ತಾವ್ರೆ ಅಹ್ ಮತ್ತೊಂದ್ ಕಡೆ ವಿಜಯನ್ ಅವರು ಆದಮೇಲೆ ಹತ್ತು ಜನ ಕಾರ್ಯದರ್ಶಿಗಳ ಬಗ್ಗೆ ಕೂಡ ಪಟ್ಟಿಯನ್ನು ಹಂಚ್ಕೊಂಡಿದ್ದಾರೆ ಅವರಲ್ಲಿ ಯುವ ಮೋರ್ಚಾ ಧೀರಾಜ್ ಮುನಿರಾಜ್ ಅವರ ನೇಮಕ ಯಾದವ್ ಸಮುದಾಯಕ್ಕೆ ಸೇರಿದವರು ದೊಡ್ಡಬಳ್ಳಾಪುರ ಮಾಜಿ ಶಾಸಕ ವೆಂಕಟರಮಣಪ್ಪ ಅವ್ರನ್ನ ಸೋಲ್ಸಿ ಶಾಸಕರಾಗಿದ್ದಾರೆ ಹೀಗಾಗಿ ಧೀರಜ್ ಮುನ್ರಾಜ್ ಹೆಸರು ಕೂಡ ಕೇಳಬರ್ತಿದೆ ಮತ್ತೊಂದು ಕಡೆ ಯಾರೆಲ್ಲ ರೆಬಲ್ ಹಾಗೂ ಹಾಲಿ ಮಾಜಿಗಳಿಗೆ ಖಡಕ್ ಸಂದೇಶವನ್ನು ಕೂಡ ವಿಜಯನ್ ರಾವ್ ರವಾನಿಸಿದ್ದಾರೆ ವೀಕ್ಷಕರೇ ವಿಜಯನ್ ರಾವ್ ಅವರು ಪಿ ಇಂಪ್ಯಾಕ್ಟ್ ಪ್ಲೇಯರ್ ಜೊತೆಯಲ್ಲಿ ಇದೀಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸರ್ಪ್ರೈಸ್ ಪ್ಯಾಕೇಜ್ ಗಳು ಇದ್ದೇ ಇರುತ್ತೆ ಹೇಳಿದ್ದಾರೆ ಎನ್ ಡಿ ಎ ಮೈತ್ರಿ ಕೊಡ್ತಿದ್ದ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಏನಾಗಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿ ದಾರಿದೀಪ